శ్రీగరుభ్యో నమ హరి ఓం జల జేష్టని భాకార జగదీశ పదాశ్రయతీతన జగన్నాథ జగన్నాథురు భజే యహిరహం శుకవత్ సమ్యక్ శిక్షితోస్మి కృపాలు శ్రీమత్సత్మీర్ధార్యాన్ వందే విద్యా దిన ఇవతిన హరికథామృతసారదలి ಹನ್ನೆರಡನೇ ಸಂಧಿ ನಾಡಿ ಪ್ರಕರಣ ಸಂಧಿಯಲ್ಲಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೆಯ ಪದ್ಯಗಳ ಪಾಠವನ್ನು ನೋಡೋಣ ಇಪ್ಪತ್ತೊಂಬತ್ತನೇ ಪದ್ಯದಲ್ಲಿ ಜಗನ್ನಾಥದಾಸರು ಬಹಳ ಸುಂದರವಾಗಿ ಭಗವಂತನ ಮಹಿಮೆಯನ್ನ ಕೊಂಡಾಡ್ತಾ ಇದ್ದಾರೆ ಯಾವ ರೀತಿ ಭಕ್ತಿಯಿಂದ ಭಗವಂತನನ್ನು ನಾವು ಆರಾಧನೆ ಮಾಡಿ ಪಾಡಿ ಹಾಡಿದರೆ ಹೇಗೆ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಸಜ್ಜನರ ಇಷ್ಟಾರ್ಥಗಳನ್ನು ಹೇಗೆ ಪೂರೈಸ್ತಾ ಇದ್ದಾನೆ ಆ ಭಗವಂತನ ಮಹಿಮೆ ಏನು ಅದನ್ನು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಇಪ್ಪತ್ತೊಂಬತ್ತನೆಯ ಪದ್ಯದಲ್ಲಿ ಪದ್ಯವನ್ನು ನೋಡೋಣ ದೋಷ ಗಂಧವಿದೂರ ನಾನಾವೇಶಧಾರಕ ಈ ಜಗತ್ರಯ ಪೋಷಕ ಪುರಾತನ ಪುರುಷ ಪುರುಹೂತ ಮುಖ ವಿನುತ ಶೇಷವರ ಶಯನ ವಿಭೀಷಣ ಪ್ರಿಯ ವಿಜಯ ಸಖ ಸಂತೋಷ ಬಡಿಸುವ ಸುಜನರಿಷ್ಟಾರ್ಥಗಳ ಪೂರೈಸಿ ನೋಡಿ ದೇವರ ಮಹಿಮಾ ಏನೇನು ದೋಷಗಂಧವಿದೂರ ದೋಷದ ಗಂಧವೂ ಇಲ್ಲದೆ ಇರತಕ್ಕಂತಹ ದೋಷದ ಲವಲೇಶವೂ ಇಲ್ಲದೆ ಇರತಕ್ಕಂಥವನು ಭಗವಂತ ಅಂತ ಕೊಂಡಾಡ್ತಾ ಇದ್ದಾರೆ ವ್ಯಾಸರಾಜ ಗುರು ಸಾರ್ವಭೌಮರು ತಮ್ಮ ತಾತ್ಪರ್ಯ ಚಂದ್ರಿಕಾ ಚಂದ್ರಿಕಾ ಗ್ರಂಥದ ಮಂಗಳಾಚರಣೆಯಲ್ಲಿ ಅದ್ಭುತವಾಗಿ ಭಗವಂತ ದೋಷಗಂಧವಿದೂರ ಅಂತ ಆರಂಭ ಮಾಡಿ ಭಗವಂತನೇ ನಮಸ್ಕಾರ ಮಾಡುತ್ತಾರೆ ಚಂದ್ರಿಕಾದ ಮಂಗಳಾಚರಣ ಶ್ಲೋಕ ಏನು ಗೊತ್ತಾ ಅಂದ್ರೆ ಚಂದ್ರಿಕಾಚಾರ್ಯರ ಮಾತನ್ನೇ ಜಗನ್ನಾಥದಾಸರು ಆಡಿದ್ದಾರೆ ಎಂಬ ಅರ್ಥದಲ್ಲಿ ಅಷ್ಟು ಸುಂದರವಾಗಿ ಜಗನ್ನಾಥದಾಸರು ಆ ಚಂದ್ರಿಕಾಚಾರ್ಯರ ಮಾತನ್ನ ಕನ್ನಡದಲ್ಲಿ ಹೇಳಿದ್ದಷ್ಟೇನೆ ಚಂದ್ರಿಕಾಚಾರ್ಯರು ಹೇಳುತ್ತಾರೆ ಮಂಗಳಾಚರಣೆಯ ಪದ್ಯದಲ್ಲಿ ಚಂದ್ರಿಕಾದಲ್ಲಿ ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣಗುಣ ಸಿಂಧವೇ ನಮೋ ನಮೋ ಭಕ್ತ ಮುಕ್ತಿ ದಾಯಿನೇ ಶೇಷ ಇದು ಚಂದ್ರಿಕಾದ ಮಂಗಳಾಚರಣ ಶ್ಲೋಕ ಮೊದಲನೇ ಶಬ್ದವೇ ಅಲ್ಲಿ ಅಸ್ಪೃಷ್ಟ ದೋಷ ಅಂತ ತಿಳಿಸ್ತಾರೆ ಭಗವಂತ ದೋಷಗಂಧ ವಿದೂರ ನೋಡಿ ದೇವರಿಗೆ ದೋಷ ಇಲ್ಲ ಅಂದ್ರೆ ಹೇಗ್ ಗೊತ್ತಾ ಭಗವಂತ ಮತ್ಸ್ಯ ಕೂರ್ಮ ವರಾಹಾದಿ ರೂಪಗಳನ್ನು ತಾಳಿದ್ದಾರೆ ಹೊರಗಿನ ಮೀನನ್ನು ನೋಡ್ತೇವೆ ಈ ತರಹ ವಾಸನೆ ಇರತಕ್ಕಂಥ ಹೊಲಸು ಮೀನು ದೇವರಾಗಿದ್ದಾನ ಈ ತರಹ ಆಮೆ ಹೊರಗಿನ ಆಮೆ ನೋಡಿ ಇದೇ ತರಹ ಆಮೆ ದೇವರಾಗಿದ್ದಾನ ಹೊರಗಿನ ಹೊಲಸು ಹಂದಿಗಳನ್ನು ನೋಡಿ ಈ ತರಹ ದೇವರು ವರಾಹ ರೂಪ ತಾಳಿದ್ದಾನ ಸಂಶಯ ಬರ್ತದೆ ಸರ್ವಥಾ ಅಲ್ಲ ಮತ್ಸ್ಯಕೂರ್ಮ ವರಾಹಾದಿ ರೂಪಗಳನ್ನು ಭಗವಂತ ತಾಳಿದರೂ ಕೂಡ ಯಾವುದೇ ವಿಧವಾಗಿರ್ತಕ್ಕಂಥ ದುರ್ವಾಸನೆ ದುರ್ಗಂಧ ಆ ದೋಷ ಭಗವಂತನಿಗಿಲ್ಲ ಭಗವಂತ ಯಾವ ರೂಪ ತಾಳಿದರೂ ಕೂಡ ಅವನು ಜ್ಞಾನಾನಂದಮಯ ಶರೀರಿ ಒಂದೇ ಗೋವಿಂದಮಾನಂದ ಜ್ಞಾನದೇಹಂ ಪತಿಂ ಶ್ರಿಯ ಭಗವಂತ ಯಾವ ರೂಪ ತಾಳಿದರೂ ಕೂಡ ಅವನು ಜ್ಞಾನಾನಂದಾದಿ ಗುಣಗಳೇ ಅವನ ಶರೀರ ಜ್ಞಾನಾನಂದಾದಿಗಳಿಂದ ಪರಿಪೂರ್ಣನಾದವನು ಚಿಂತನೆ ಮಾಡಬೇಕು ದೋಷ ಗಂಧವಿದೂರ ನೋಡಿ ಬೇರೆ 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 ದೇವತೆಗಳಿಗೆಲ್ಲ ದೋಷ ಉಂಟು ಹೇಳಿದ್ದುಂಟು ಈ ಕಡೆ ಇಂದ್ರನಲ್ಲಿ ಗುರುನಿಂದ ಬ್ರಹ್ಮಹತ್ಯ ಪರಸ್ತ್ರೀ ಗಮನ ಮೊದಲಾದ ದೋಷಗಳನ್ನ ಇಂದ್ರನಲ್ಲಿ ಹೇಳುತ್ತೇವೆ ಈ ಕಡೆ ಶೇಷದೇವರಲ್ಲಿ ವಿಷ ಇದೆ ವಾಯುದೇವರ ವಿರೋಧ ಮಾಡಿದರೂ ಶೇಷದೇವರು ಶೇಷದೇವರ ಒಂಥರಹ ದೋಷಗಳು ವಿಭೀಷಣ ಭಗವದ್ಭಕ್ತನೇ ಆದರೆ ರಾಕ್ಷಸರಾಗಿ ಬಂದವನು ರಾವಣನ ತಮ್ಮನಾಗಿ ರಾಕ್ಷಸ ವಂಶದಲ್ಲಿ ರಾಕ್ಷಸತನ ಇದೆ ವಿಭೀಷಣನಲ್ಲಿ ಅರ್ಜುನ ಆತ್ಮಸ್ತುತಿ ಮಾಡಿಕೊಳ್ತಾನೆ ಪರಮಾತ್ಮನನ್ನು ಕೆಲವು ಬಾರಿ ತಿರಸ್ಕಾರ ಮಾಡುವ ಪ್ರಸಂಗಕ್ಕೆ ಹೋಗುತ್ತಾನೆ ಅನೇಕ ದೋಷಗಳು ಅರ್ಜುನನಲ್ಲಿ ಈ ತರಹ ಯಾವುದೇ ವಿಧವಾದ ದೋಷಗಳು ಭಗವಂತನೇ ಇಲ್ಲ ಅಂತ ಚಿಂತನೆ ಮಾಡಬೇಕು ಅಂತಾರೆ ಅದನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು ನೋಡಿ ಈ ಪದ್ಯದಲ್ಲಿ ಮೊದಲು ಮೂರು ವಿಶೇಷಣಗಳಿಂದ ದೇವರಿಗೆ ದೈಹಿಕವಾದ ದೋಷಗಳಿಲ್ಲ ಅಂತ ಹೇಳ್ತಾರೆ ಮೊದಲು ಮೂರು ವಿಶೇಷಣಗಳು ಅಂದರೆ ವಿದೂರ ಅಂಬೋದನ್ನು ಸಮರ್ಥನೆ ಮಾಡೋದಕ್ಕಾಗಿ ನಾನಾ ವೇಷಧಾರಕ ಅನೇಕ ವೇಷಗಳನ್ನು ಧಾರಣೆ ಮಾಡಿದರೂ ಕೂಡ ದೈಹಿಕವಾದ ಯಾವುದೇ ದೋಷ ಇಲ್ಲ ಈ ಜಗತ್ಯ ಪೋಷಕ ಈ ಮೂರು ಲೋಕಗಳನ್ನು ಪೋಷಣೆ ಮಾಡ್ತಕ್ಕಂಥವರು ಭಗವಂತ ಪೋಷಣೆ ಮಾಡುವವರಿಗೆ ದೋಷದ ಸಂಬಂಧವೇ ಇಲ್ಲ ಪುರಾತನ ಪುರುಷ ಅಂತ ಹೇಳ್ತಾರೆ ಅವನು ಅನಾದಿಯಾದ ಪುರುಷ ಅನಾದಿ ನಿತ್ಯನಾದವನು ಅವನಷ್ಟು ಪುರಾತನ ವ್ಯಕ್ತಿ ಇನ್ನೊಬ್ಬನಿಲ್ಲ ಈ ಮೂರು ವಿಶೇಷಗಳಿಂದ ಭಗವಂತನಿಗೆ ದೈಹಿಕವಾದ ದೋಷಗಂಧ ವಿದೂರತ್ವವನ್ನು ಸಮರ್ಥನೆ ಮಾಡ್ತಾ ಇದ್ದ ಮುಂದಿನ ನಾಲ್ಕು ವಿಶೇಷಣಗಳಿಂದ ಮಾನಸಿಕವಾದ ದೋಷವೂ ದೇವರಿಗಿಲ್ಲ ಯಾಕೆ ಗೊತ್ತಾ ಪುರುಹೂತ ಮುಖವಿನುತ ಪುರುಹೂತ ಪುರುಹೂತ ಅಂದ್ರೆ ಇಂದ್ರದೇವರು ಇಂದ್ರದೇವರೇ ಮೊದಲಾದ ಸಕಲ ದೇವತೆಗಳಕ್ಕಿಂತ ಭಗವಂತ ಸರ್ವೋತ್ತಮನಾದವನು ಆದ್ದರಿಂದ ಇಂದ್ರಾದಿ ಸಕಲ ದೇವತೆಗಳಿಂದ ವಿನುತಾ ಸ್ತುತ್ಯನಾದವನು ಸ್ತೋತ್ರ ಮಾಡಿಸಿಕೊಳ್ಳಲು ಪಡತಕ್ಕಂಥವನು ಪುರುಹೂತ ಮುಖ ವಿನುತಾ ಅಂತ ಹೇಳಿದ್ದುಂಟು ಆ ರೀತಿಯಾಗಿ ಇಂದ್ರಾದಿ ದೇವತೆಗಳಿಂದ ಸ್ತುತ್ಯನಾದವನು ಶೇಷವರ ಪರ್ಯಂಕ ಶಯನ ಶೇಷವರ ಶೇಷದೇವರೇನೆ ವರ ಅತ್ಯಂತ ಶ್ರೇಷ್ಠವಾದ ಪರ್ಯಂಕ ಹಾಸಿಗೆ ಮೇಲೆ ಪವಡಿಸಿದವನು ಮಲಗಿದವನು ಯಾವುದೋ ನಮ್ಮಂತಹ ವಾಸನೆ ಬರೋ ಹಾಸಿಗೆ ಅಲ್ಲ ವರಪರ್ಯಂಕ ಎಷ್ಟು ಮೆತ್ತಗಿರಬೇಕು ನೋಡಿ ಶೇಷದೇವರ ಶರೀರವೇ ಭಗವಂತನ ಹಾಸಿಗೆ ಅನಂತ ಪದ್ಮನಾಭ ಅನಂತ ಶಾಯಿ ಅಂತ ಕರೆಯೋದು ಉಂಟವನನ್ನ ಆ ರೀತಿ ಶೇಷದೇವರೇ ಶ್ರೇಷ್ಠವಾದ ಹಾಸಿಗೆಯಾಗಿ ಉಳ್ಳವನಾಗಿ ಆ ಹಾಸಿಗೆ ಮೇಲೆ ಭಗವಂತ ಮಲಗಿದವನು ಮಾನಸಿಕ ಯಾವ ದೋಷವೂ ಅವನಿಗಿಲ್ಲ ಹಾವು ಪಕ್ಕದಲ್ಲಿದೆ ಅಂದ್ರೆ ನಮಗೆ ನಿದ್ದೆ ಬರ್ತದ ಬರೋದಿಲ್ಲ ದೇವರು ಹಾವಿನ ಮೇಲೆ ಪಬಡಿಸಿದರೂ ಕೂಡ ಅವನು ನಿರ್ದುಷ್ಟ ಮೂರ್ತಿ ವಿಭೀಷಣ ಪ್ರಿಯ ವಿಭೀಷಣನಿಗೂ ಭಗವಂತ ಪ್ರಿಯನಾದವನು ಅವನು ರಾಮನ ರಾವಣನ ತಮ್ಮ ಶತ್ರುಪಕ್ಷದಿಂದ ಬಂದವ ಅದು ಯಾವುದನ್ನು ನೋಡದೇನೆ ಅವನು ಭಗವದ್ಭಕ್ತ ಅಂತ ರಾಮಚಂದ್ರ ಕರುಣೆಯಿಂದ ವಿಭೀಷಣನನ್ನ ಕಾಪಾಡಿದ್ದಾನೆ ಎಂಬ ಮಾತನ ಹೇಳ್ತಾ ಇದ್ದ ಮನಸ್ಸಿನಲ್ಲಿ ಇವನು ಶತ್ರು ಪಕ್ಷದಿಂದ ಬಂದವ ಅಂತಿದ್ರೆ ಅವನ ಸೇರಸ ಮಾಡಲಾಯಿತು ಅವನು ನಿಜವಾದ ಭಗವದ್ಭಕ್ತ ಆದರೆ ನಾನು ಸೇರಿಸ್ತೇನೆ ಅಂತ ಹನುಮಂತ ದೇವರ ಮಾತಿನಿಂದ ವಿಭೀಷಣನನ್ನು ಸೇರಿಸಿದ್ದಾನೆ ಮಾನಸಿಕವಾದ ಯಾವುದೇ ಅದರ ತಳಮಳಗಳು ದುಗುಡ ಭಯ ಇಲ್ಲ ಭಗವಂತನಿಗೆ ಮಾನಸಿಕ ದೋಷವಿದೂರ ಅಂಬುದನ್ನು ವಿಭೀಷಣ ಪ್ರಿಯಾ ಎಂಬ ವಿಶೇಷಣದಿಂದ ನಾವು ತಿಳಿಯಬಹುದು ಕನಕದಾಸರು ಬಹಳ ಸುಂದರವಾಗಿ ಹರಿಭಕ್ತಿ ಸಾರದಲ್ಲಿ ವಿಭೀಷಣನನ್ನ ಭಗವಂತ ರಕ್ಷಣೆ ಮಾಡಿ ತನ್ನ ಪಕ್ಷದಲ್ಲಿ ಸೇರಿಸಿಕೊಂಡದ್ದು ಇದು ಭಗವಂತನ ದೊಡ್ಡ ದಯಾಪರತೆ ಭಗವಂತ ಮೂರ್ತಿ ಅಂತ ವರ್ಣನೆ ಮಾಡ್ತಾರೆ ಹರಿಭಕ್ತಿ ಸಾರದ ಪದ್ಯವನ್ನು ನೋಡಿ ನಿನ್ನ ಸತಿಗಳಳುಪಿದ ದುರಾತ್ಮನ ಬಂದವನ ಕರುಣ ದಿಮನ್ನಿಸಿದ ಕಾರಣ ದಯಾಮೂರ್ತಿಯಂದ್ಯನುತ ನೋಡಿ ರಾಮಚಂದ್ರನೇ ಹೇಳ್ತಾರೆ ಜಗನ್ನಾಥದಾಸ್ ಈ ಕಡೆ ಕನಕದಾಸರು ಹರಿಭತ್ತಿ ಸಾರದಲ್ಲಿ ನಿನ್ನ ಹೆಂಡತಿಯನ್ನ ಅಂದ್ರೆ ಸೀತಾ ಕೃತಿಯನ್ನ ಅಪಹರಣ ಮಾಡಿರ್ತಕ್ಕಂಥ ದುರಾತ್ಮನಾದ ರಾವಣನ ಬೆನ್ನಿನಲ್ಲಿ ಬಂದವ ಅಂದ್ರೆ ರಾವಣನ ನಂತರ ಹುಟ್ಟಿದವ ವಿಭೀಷಣ ರಾವಣನ ತಮ್ಮಾಂತ ಶತ್ರು ಪಕ್ಷದಿಂದ ಬಂದವ ಅಂತ ನೋಡದೇನೆ ಕರುಣದಿ ಮನ್ನಿಸಿದಿ ಕಾರಣ ಅವನನ್ನ ಮನ್ನಿಸಿ ರಕ್ಷಣೆ ಮಾಡಿ ಅನುಗ್ರಹ ಮಾಡಿ ರಾವಣನ ಸಂಹಾರ ಮಾಡಿ ಅವರಿಗೆ ಲಂಕಾಧಿಪತ್ಯವನ್ನು ಕೊಟ್ಟಿದ್ದೆ ಸ್ವಾಮಿ ದಯಾಪರ ಮೂರ್ತಿಯಂದ್ಯನುತಾ ಹರಿಭಕ್ತಿ ಸಾರದಲ್ಲಿ ಕನಕದಾಸರು ಹೇಳ್ತಕ್ಕಂಥ ಮಾತು ನಿನ್ನ ಭಜಿಸಿದ ಸಾರ್ವಭೌಮರಿಗಿನ್ನು ಇಹ ಪರ ಗುಂಟು ಸದ್ಗುಣ ಸಿರಿ ಸಂಪನ್ನ ರಕ್ಷಿಸು ನಮ್ಮನ ಬಹಳ ಸುಂದರವಾಗಿ ಹರಿಭಕ್ತಿ ಸಾರದಲ್ಲಿ ವಿಭೀಷಣ ಪ್ರಿಯ ಎಂಬ ವಿಚಾರವನ್ನ ಅಲ್ಲಿ ಭಗವಂತರ ಕಾರುಣ್ಯವನ್ನ ಕನಕದಾಸರು ಕೊಂಡಾಡಿದ್ದಾರೆ ವಿಜಯ ಸಖ ಅಂತ ಕರೀತಾರೆ ವಿಜಯ ಅಂದ್ರೆ ಅರ್ಜುನನಿಗಿರ್ತಕ್ಕಂಥ ಹತ್ತು ಹೆಸರುಗಳಲ್ಲಿ ಒಂದು ವಿಜಯ ಆ ವಿಜಯ ಸಖ ಅಂದ್ರೆ ಅರ್ಜುನ ಸಖ ಪಾರ್ಥ ಸಖ ಅಂತ ಅಭಿಪ್ರಾಯ ಮಹಾಭಾರತದ ವಿರಾಟ ಪರ್ವದಲ್ಲಿ ಮೂವತ್ತೇಳನೇ ಅಧ್ಯಾಯದ ಹದಿನೈದನೇ ಶ್ಲೋಕದಲ್ಲಿ ಹೇಳುವ ಪದ್ಧತಿ ಅರ್ಜುನನಿಗೆ ಹತ್ತು ವಿಷ ಹತ್ತು ಹೆಸರುಗಳು ಹತ್ತು ನಾಮಗಳು ಅರ್ಜುನ ಫಲ್ಗುಣೋ ಜಿಷ್ಣು ಕಿರೀಟಿ ಶ್ವೇತವಾಹನ ಬೀಭತ್ಸು ವಿಜಯ ಪಾರ್ಥ ಸವ್ಯಸಾಚಿ ಧನಂಜಯ ಒಂದು ಚ ಅಪಿ ತು ಯಾವ ಶಬ್ದಗಳು ಇಲ್ಲಿದೆ ನೋಡಿ ವೇದವ್ಯಾಸ ಮಹಾಭಾರತ ಶ್ಲೋಕದಲ್ಲಿ ಕೇವಲ ಅರ್ಜುನನ ಹತ್ತು ಹೆಸರುಗಳನ್ನು ಸಂಗ್ರಹ ಮಾಡಿ ಒಂದು ಶ್ಲೋಕ ಮಾಡಿ ಕೊಟ್ಟಿದ್ದಾರೆ ಅರ್ಜುನ ಫಲ್ಗುಣೋ ಜಿಷ್ಣು ಕಿರೀಟಿ ಶ್ವೇತವಾಹನ ಭೀಭತ್ಸು ವಿಜಯ ಪಾರ್ಥಃ ಸವ್ಯಸಾಚಿ ಧನಂಜಯ ಅರ್ಜುನನ ಹೆಸರು ವಿಜಯ ಅಂತ ಹತ್ತು ಹೆಸರುಗಳಲ್ಲಿ ವಿಜಯ ಸಕ ಪಾರ್ಥಸಕ ಅಂತ ಈ ರೀತಿ ಭಗವಂತ ಸುಜನರ ಇಷ್ಟಾರ್ಥಗಳ ಪೂರೈಸಿ ಯಾರು ಭಗವಂತನನ್ನು ನಂಬಿ ನಡೆದ ಸಜ್ಜನರು ಸಾತ್ವಿಕರು ಧಾರ್ಮಿಕರಿದ್ದಾರೆ ಅಂತಹ ಭಗವದ್ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸಿ ಸಂತೋಷಪಡಿಸುವ ಭಗವಂತ ವಿಶೇಷವಾಗಿ ಸಂತೋಷ ಪಡಿಸ್ತಾ ಇದ್ದಾನೆ ಈ ರೀತಿ ಭಕ್ತಿಯಿಂದ ಪ್ರತಿನಿತ್ಯ ಭಗವಂತನ ಮಹಿಮೆಯನ್ನ ನಾವು ಕಣ್ಣು ಮುಚ್ಚಿ ಚಿಂತನೆ ಮಾಡಬೇಕಂತ ನಮಗ್ ಗೊತ್ತಿದ್ದ ಈ ಭಗವಂತನ ಮಹಿಮೆಯನ್ನು ಕಣ್ಣು ಮುಚ್ಚಿ ಚಿಂತನೆ ಮಾಡ್ತಾ ಭಕ್ತಿಯಿಂದ ಇನ್ನೊಮ್ಮೆ ಈ ಪದ್ಯವನ್ನು ಪಠನೆ ಮಾಡೋಣ ದೋಷಗಂಧವಿದೂರ ಯಾವುದೇ ರೂಪ ಯಾವುದೇ ವೇಷ ಯಾವುದೇ ಸಂದರ್ಭ ಇರಲಿ ಭಗವಂತ ದೋಷಗಂಧವಿದೂರ ದೋಷದ ನವಲೇಶವೂ ಇಲ್ಲದೇ ಇದ್ದವನು ನಾನಾ ಧಾರಕನಾದವನು ಈ ಮೂರು ಜಗತ್ಯಗಳನ್ನ ಈ ಮೂರು ಜಗತ್ತನ ಭಗವಂತ ಪೋಷಣೆ ಮಾಡತಕ್ಕಂಥವನು ಪುರಾತನ ಪುರುಷ ಅನಾದಿಯಾದ ಪುರುಷ ದೇವರಷ್ಟು ಹಿಂದಿನವನು ಪುರಾತನ ವ್ಯಕ್ತಿ ಇನ್ನೊಬ್ಬರಿಲ್ಲ ಪುರುಹೂತ ಮುಖವಿನುತ ಇಂದ್ರಾದಿ ಸಕಲ ದೇವತೆಗಳಿಂದ ಸ್ತುತ್ಯನಾದವನು ಶೇಷವನ ಪರ್ಯಂಕ ಶಯನ ಶೇಷದೇವರೇ ಶ್ರೇಷ್ಠವಾಗಿರತಕ್ಕಂಥ ಹಾಸಿಗೆ ಅಂತ ಶೇಷದೇವರೆಂಬ ಎಂಬ ಹಾಸಿಗೆಯ ಮೇಲೆ ಶಯನ ಮಲಗಿದವನು ಪವಡಿಸಿದವನು ವಿಭೀಷಣ ಪ್ರಿಯ ವಿಭೀಷಣನಿಗೆ ಶತ್ರುಪಕ್ಷದಿಂದ ಬಂದವನಾದರೂ ಕೂಡ ಅವನ ನಿರ್ಮಲವಾದ ಭಕ್ತಿಯನ್ನು ನೋಡಿ ಅವನನ್ನು ಉದ್ಧಾರ ಮಾಡಿದವನು ಆ ಭಗವಂತ ವಿಜಯ ಸಖ ಅರ್ಜುನನ ಸಖ ಅರ್ಜುನನನ್ನ ಅನೇಕ ರೀತಿಯಾಗಿ ರಕ್ಷಣೆ ಮಾಡಿದವನು ಪಾರ್ಥಸಖ ಈ ರೀತಿ ಸುಜನರ ಇಷ್ಟಾರ್ಥಗಳ ಪೂರೈಸಿ ಸಜ್ಜನರ ಸಕಲ ಇಷ್ಟಾರ್ಥಗಳನ್ನ ಪೂರೈಸಿ ಸಂತೋಷ ಬಡಿಸುವ ವಿಶೇಷವಾಗಿ ಭಗವಂತ ಸಂತೋಷ ಪಡಿಸ್ತಾ ಇದ್ದಾನೆ ಭಗವನ್ ಮಹಿಮೆ ಚಿಂತನೆ ಮಾಡುತ್ತಾ ಭಕ್ತಿಯಿಂದ ಕಣ್ಣು ಮುಚ್ಚಿ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ದೋಷ ಗಂಧವಿದೂರ ನಾನಾವೇಶಧಾರಕ ಈ ಜಗತ್ರಯ ಪೋಷಕ ಪುರಾತನ ಪುರುಷ ಪುರುಹೂತ ಮುಖ ವಿನುತ ಶೇಷಭದ ಪರಿಯಂಕಶನ ಬಿಂಡಿಯ ಪ್ರಿಯ ಸಖ ಸಂತೋಷ ಬಡ್ಡಿಸುವ ಸುಜನರಿಷ್ಟಾರ್ಥಗಳ ಪೂರೈಸಿ ಮುಂದಿನ ಪದ್ಯದಲ್ಲಿ ಜಗನ್ನಾಥದಾಸರು ಯಾವ ರೀತಿ ಭಗವಂತನನ್ನು ಸ್ತೋತ್ರ ಮಾಡಬೇಕು ಹೇಗೆ ಭಕ್ತಿಯಿಂದ ಭಗವಂತನ ಸ್ತೋತ್ರ ಮಾಡಿದರೆ ಬಂದು ಒಲೆದು ಭಗವಂತ ಅನುಗ್ರಹ ಮಾಡುತ್ತಾ ಇದ್ದಾನೆ ನಾವು ಅಜ್ಞ ಜನರು ಬಂದ ಜನರು ಗೊತ್ತಿಲ್ಲ ನಮಗೆ ಯಾವ ರೀತಿ ಸ್ತೋತ್ರ ಮಾಡಬೇಕು ಅಂತ ಸರ್ವ ಮೂಲ ಗ್ರಂಥಗಳಲ್ಲಿ ಆಚಾರ್ಯರು ಟೀಕಾಕಾದಿ ಅನೇಕ ಮಹನೀಯರು ಜ್ಞಾನಿಗಳು ತಪಸ್ವಿಗಳು ಪುರಂದ್ರದಾಸರು ವಿಜಯದಾಸರು ಗೋಪಾಲದಾಸರು ಹೇಳಿರತಕ್ಕಂಥ ಮಾರ್ಗದಲ್ಲಿ ಜಗನ್ನಾಥದಾಸರು ಯಾವ ರೀತಿ ಭಗವಂತನ ಸ್ತೋತ್ರ ಮಾಡಬೇಕು ಅಂತ ಮೂವತ್ತನೇ ಪದ್ಯದಲ್ಲಿ ಹೇಳಿಕೊಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ನೋಡಿ ಶ್ರೀಮಹೀ ಸೇವಿತ ಪದಂಬುಜ ಭೂಮ ಸದ್ಭಕ್ತೈಕಲಭ್ಯ ಪಿತಾಮಹದ್ಯಮನ ಸುರಾರ್ಚಿತ ಪಾದಪಂಕೇಜ ವಮವಾಮನ ರಾಮ ಸಂಸಾರಾಮಯ ಔಷಧ ಹೇ ಮಮ ಕುಲ ಸ್ವಾಮಿ ಸಂಪೈಸನನು ಬಂದ್ವದಗುವನು ಕರುಣಾಳು ಬಹಳ ಚೆನ್ನಾಗಿ ಹೇಳ್ತಾನೆ ಶ್ರೀಮಹೀ ಸೇವಿತ ಪದುಜ ಶ್ರೀ ಶ್ರೀದೇವಿ ಮಹಿ ಭೂದೇವಿ ಶ್ರೀದೇವಿ ಭೂದೇವಿಯಿಂದ ಸೇವಿತವಾಗಿರ್ತಕ್ಕಂತಹ ಪಾದಕಮನಗಳುಳ್ಳವನು ಆ ಭಗವಂತ ಲಕ್ಷ್ಮೀಧರಾಭ್ಯಾಮಶ್ಲಿಷ್ಟ ಅಂತ ಹೇಳಿದ್ದುಂಟು ಆ ರೀತಿ ಆ ನಾರಾಯಣ ವಾಸುದೇವಾದಿ ಮಂತ್ರಗಳ ಧ್ಯಾನ ಶ್ಲೋಕದ ಅನುಸಾರವಾಗಿ ಶ್ರೀಮಹಿ ಸೇವಿತ ಪದ ಅಂತ ಕರೆದಿದ್ದಾರೆ ಜಗನ್ನಾಥದಾಸರು ಮಹಾನುಭಾವರು ಭೂಮ ಭೂಮ ಗುಣ ಅಂತ ಭೂಮ ಅಂದ್ರೆ ಪರಿಪೂರ್ಣ ಆನಂದಾದಿ ಗುಣಗಳಿಂದ ಪೂರ್ಣನಾದವನು ದೇವರಲ್ಲಿ ಎಲ್ಲ ಗುಣಗಳ ಉಪಾಸನೆ ಮಾಡುವುದಕ್ಕಿಂತಲೂ ಕೂಡ ಭೂಮಗುಣದ ಉಪಾಸನೆ ಅತ್ಯಂತ ಶ್ರೇಷ್ಠ ಭೂಮ್ನಃ ಕೃತುವ ಅಂತ ಹೇಳಿ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ಹೇಳಿದ್ದುಂಟು ಭೂಮಗುಣದ ಉಪಾಸನೆ ದೇವತೆಗಳು ಪೂರ್ಣ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಭೂಮಗುಣದ ಉಪಾಸನೆ ಅಂದ್ರೆ ಭಗವಂತನಲ್ಲಿ ಪೂರ್ಣತ್ವ ಗುಣದ ಉಪಾಸನೆ ಭೂಮ ಅಂದ್ರೆ ಪರಿಪೂರ್ಣನಾದವನು ಸದ್ಭಕ್ತೈಕ ಲಭ್ಯ ಭಕ್ತರಿಗೆ ಮಾತ್ರ ಲಭ್ಯನಾದವನು ದಾಂಭಿಕ ಭಕ್ತ ಅಲ್ಲ ಸದ್ಭಕ್ತರು ನಿಜವಾದ ನಿಷ್ಕಲ್ಮಶವಾದ ನಿಶ್ಚಲವಾದ ಭಕ್ತಿ ಇರ್ತಕ್ಕಂಥ ಸದ್ಭಕ್ತರು ಆ ಸದ್ಭಕ್ತರಿಂದ ಮಾತ್ರ ಭಗವಂತ ಲಭ್ಯನಾದವನು ಭಕ್ತಿಕ ಲಭ್ಯ ಪುರುಷೋತ್ತಮೋಹಿ ಶಾಸ್ತ್ರದಲ್ಲಿ ಹೇಳಿದ್ದು ಆ ರೀತಿ ಪಿತಾಮಹಾಧ್ಯಮರಾಸುರಾರ್ಚಿತ ಪಾದ ಪಂಕೇಜ ಪಿತಾಮಹ ಚತುರ್ಮುಖ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರೇ ಮೊದಲಾದ ಅಮರರು ದೇವತೆಗಳು ಅಸುರಾರ್ಚ್ಯುತ ಅನೇಕ ಬಲಿಯೇ ಮೊದಲಾದ ಅಸುರರಿಂದ ಅರ್ಚಿತವಾಗಿರ್ತಕ್ಕಂತಹ ಪೂಜಿತವಾಗಿರ್ತಕ್ಕಂತಹ ಉಳ್ಳವನು ಭಗವಂತ ನೋಡಿ ಪಿತಾಮಹಾಧ್ಯಮರಾಸುರಾರ್ಚಿತ ಪಾದ ಪಂಕೇಜ ಅಂದ್ರೆ ಇಲ್ಲಿ ಅಂದ್ರೆ ಬ್ರಹ್ಮ ಸಕಲ ದೇವತೆಗಳು ಅಸುರರು ಎಲ್ಲರಿಂದ ಪೂಜಿತವಾಗಿರ್ತಕ್ಕಂಥ ಭಗವಂತರ ಪಾದಕಮಲ ಈ ಮಾತನ್ನ ಜಗನ್ನಾಥದಾಸರು ಎಲ್ಲಿ ಹೇಳಿದ್ದು ಗೊತ್ತಾ ಮಹಾಭಾರತದ ಮಂಗಳಾಚರಣ ಶ್ಲೋಕದಲ್ಲೇನೆ ವೇದವ್ಯಾಸ ದೇವರು ಭಗವಂತನಿಗೆ ಈ ಶಬ್ದವನ್ನ ಹೇಳಿದ್ದಾರೆ ಬಹಳ ಚೆನ್ನಾಗಿ అమరాసురసి వంద్యం అంతి మహాభారతద మచరణ శ్లోక నోడి నారాయణం సురగూరు జగదేకనాథం భక్త ప్రియ సకలలోక నమస్కృతూ్యవర్జితమ్యమీశం వందే భవద్మరా వంద్యం అమరా సుర వంద్యం అమరా అసుర సిద్ధ సిద్ధపురుషరు దేవతలు అసురరు పురుషరు ಅನೇಕ ಜನರಿಂದ ವಂದ್ಯವಾದ ಪಾದ ಅಮರಾಸಿರಸಿದ್ಧ ವಂದ್ಯಂ ಅಂತ ಹೇಳಿದ್ದುಂಟು ಅದನ್ನೇ ಜಗನ್ನಾಥದಾಸರಿ ಇಲ್ಲಿ ಪಿತಾಮಹದ್ಯಮರಾಸು ರರ್ಚಿಜ ಪಾದ ಪಂಕೇಜ ಪಾದ ಕಮಲಗಳುಳ್ಳವನು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ಮಹಾಭಾರತದ ಶಬ್ದವನ್ನೇ ಇಲ್ಲಿ ಇಟ್ಟಿದ್ದಾರೆ ಜಗನ್ನಾಥದಾಸರು ಅಂತ ನಾವು ತಿಳಿಯಬೇಕು ಮುಂದಿನ ಭಗವಂತರ ಸ್ತೋತ್ರ ವಾಮ ಅಂತ ಕರೆದರು ವಾಮ ಅಂದ್ರೆ ದೇವರು ಪರಮ ಸುಂದರ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಮನೋಹರನಾಗಿರ್ತಕ್ಕಂಥವನು ಲಕ್ಷ್ಮಿಗೂ ಕೂಡ ಮೋಹಗೊಳಿಸಿದ ಭಗವಂತ ವಾಮ ವಾಮನ ವಾಮನ ರೂಪಿಯಾದವನು ವಾಮನ ಸ್ತ್ರೀಯರಲ್ಲಿ ಇರ್ತಕ್ಕಂಥ ಸೌಂದರ್ಯಕ್ಕೆ ನಿಯಾಮಕವಾದ ಭಗವದ್ ರೂಪ ಅದು ವಾಮನ ರೂಪ ಪುರುಷರಲ್ಲಿ ಸೌಂದರ್ಯಕ್ಕೆ ನಿಯಾಮಕವಾದ ಭಗವದ್ ರೂಪ ಅದು ಭಾಮನ ರೂಪ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ವಾಮನ ದೇವರನ್ನು ಪ್ರಾರ್ಥನೆ ಮಾಡಿದ್ದುಂಟು ದಶಾವತಾರಗಳನ್ನು ಹೇಳುವಾಗ ವಾಮನ ವಾಮನ ಭಾಮನ ವಂದೇ ಸಾಮನ ಶೀಮನ ಶಾಮನ ಸಾನೋ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ವಾಮನ ಭಾಮನ ವಾಮನ ಸ್ತ್ರೀಯರ ಸೌಂದರ್ಯಕ್ಕೆ ನಿಯಾಮಕವಾದ ಭಗವದ್ ರೂಪ ಭಾಮನ ಪುರುಷರಲ್ಲಿರುವ ಸೌಂದರ್ಯಕ್ಕೆ ನಿಯಾಮಕವಾದ ಭಗವದ್ ರೂಪ ಈ ರೀತಿ ಮೊದಲನೇ ವಾಮ ಶಬ್ದಕ್ಕೆ ಕೇವಲ ಪರಮ ಸುಂದರ ಮೂರ್ತಿ ಮನೋಹರನಾದವನು ವಾಮನ ವಾಮನ ರೂಪಿಯಾದವನು ಜಗತ್ತನ್ನು ಆಕರ್ಷಣೆ ಮಾಡತಕ್ಕಂತಹ ಭಗವಂತ ಪುಟಾಚಿ ಬ್ರಹ್ಮಚಾರಿಯ ರೂಪದಿಂದ ವಾಮನ ರಾಮಂದರು ಎಲ್ಲ ಯೋಗಿಗಳು ಕೂಡ ಆ ರಾಮನ ಧ್ಯಾನದಲ್ಲೇ ಮಗ್ನರಾಗಿ ಅದರಲ್ಲೇ ಆನಂದವನ್ನು ಕಾಡುವ ಮಹಾನುಭಾವರು ಆ ರಾಮಚಂದ್ರ ಮೂರ್ತಿ ಈ ರಾಮಚಂದ್ರನ ಸ್ಮರಣೆ ಮಾಡಿದರೆ ಏನಾಗುತ್ತದೆ ಸಂಸಾರಾಮಯ ಔಷಧ ಅಂತ ಕರೆದರು ಸಂಸಾರವೆಂಬ ಆಮಯ ಈ ರೋಗಕ್ಕೆ ಆಮಯ ಅಂದ್ರೆ ರೋಗ ಸಂಸ್ಕೃತದಲ್ಲಿ ಸಂಸಾರ ಎಂಬ ರೋಗಕ್ಕೆ ದೊಡ್ಡ ಔಷಧಿ ಅದು ರಾಮಮಂತ್ರ ಸ್ಮರಣೆ ರಾಮನಾಮ ಸ್ಮರಣೆ ಅದರಿಂದ ಸಂಸಾರ ಎಂಬ ದೊಡ್ಡ ರೋಗಕ್ಕೆ ಔಷಧಿಯಾದ ರಾಮನೇ ಹೇ ಮಮ ಕುಲಸ್ವಾಮಿ ಸಂಸ್ಕೃತ ಶಬ್ದ ನೋಡಿ ಹೇ ಮಮ ಮಮ ಅಂದ್ರೆ ನನ್ನ ಅಂತ ಸಂಸ್ಕೃತದಲ್ಲಿ ಹೇ ಮಮ ಕುಲಸ್ವಾಮಿ ನನ್ನ ಕುಲಸ್ವಾಮಿಯಾದ ರಾಮಚಂದ್ರನೇ ಅಂಥೇಳಿ ಭಕ್ತಿಯಿಂದ ಸಂತೈಸೆಲಲು ನನ್ನನ್ನು ರಕ್ಷಣೆ ಮಾಡು ನನ್ನನ್ನು ಕಾಪಾಡು ನನ್ನನ್ನು ಸ್ವಾಮಿ ನೀನು ಉದ್ಧರಿಸು ನನ್ನನ್ನು ಸಂತೈಸು ಅಂತ ಈ ರೀತಿಯಾಗಿ ಭಕ್ತಿಯಿಂದ ಅಂದರೆ ಬಂಧುವಗುವನು ಕರುಣಾಳು ನಿಶ್ಚಿತವಾಗಿ ಭಗವಂತ ಬಂದು ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬ ಮಾತನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ವಿಶೇಷವಾಗಿ ಅದನ್ನ ನಾವು ಚಿಂತನೆ ಚೆನ್ನಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿ ಆ ರೀತಿಯಾಗಿ ರ ಅಂದ್ರೆ ರ ಎಂದ್ರೆ ತುಪ್ಪ ಅಥವಾ ಹಾಲು ತನ್ಮೂಲಕ ಭೌತಿಕವಾದ ರೋಗಕ್ಕೆ ಔಷಧನಾಗಿ ವಿಶೇಷವಾಗಿ ತನ್ನ ಸ್ಮರಣೆಯ ಮೂಲಕ ಅನಾವ್ಯಾದ ಸಂಸಾರದ ರೋಗಕ್ಕೆ ಔಷಧಿ ರೂಪದಲ್ಲಿ ಇದ್ದವನು ರಾಮಚಂದ್ರ ಸ್ವಾಮಿ ಸಾಂಸಾರಿಕವಾದ ಸಕಲ ದುಃಖಗಳನ್ನ ಪರಿಹಾರ ಮಾಡಿ ಮುಕ್ತ ಿಯ ಸುಖವನ್ನ ಕೊಡತಕ್ಕಂಥ ರಾಮಚಂದ್ರ ಅದಕ್ಕೆ ನನ್ನ ಕುಲಸ್ವಾಮಿಯಾದ ರಾಮಚಂದ್ರನೇ ನನ್ನನ್ನು ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇನ್ನೊಮ್ಮೆ ಶಬ್ದಾರ್ಥ ನೋಡಿ ಶ್ರೀ ಮಹಿ ಸೇವಿತ ಪದಾಂಬುಜ ಶ್ರೀ ಶ್ರೀದೇವಿಯರು ಮಹಿ ಭೂದೇವಿಯರು ಅಂತ ಅರ್ಥ ಈ ಶ್ರೀ ಭೂ ಇವರಿಂದ ಸೇವಿತವಾದ ಪದಾಂಬುಜ ಪಾದ ಕಮಲಗಳುಳ್ಳವನು ಒಂದು ಭೂಮ ಪರಿಪೂರ್ಣನಾದವನು ಪೂರ್ಣನಾದವನು ಎಲ್ಲದರಿಂದಲೂ ಪೂರ್ಣನಾದವನು ಸದ್ಭಕ್ತೈಕಲವ್ಯ ಸದ್ಭಕ್ತರಿಂದ ಮಾತ್ರ ಭಗವಂತ ಅಂದ್ರೆ ದೊರೆಯತಕ್ಕಂಥವನು ಸದ್ಭಕ್ತರಿಗೆ ಮಾತ್ರ ಪ್ರಾಪ್ತನಾಗತಕ್ಕಂಥವನು ಭಗವಂತ ಪಿತಾಮಹಾದ್ಯಮರಸುರಾರ್ಚಿತ ಪಾದ ಪಂಕೇಜ ಬ್ರಹ್ಮದೇವರೇ ಮೊದಲಾದ ಸಕಲ ದೇವತೆಗಳು ಅಮರ ಅಸುರ ಪೂಜಿತ ಅಸುರಾರ್ಚಿತ ಅಸುರ ಬಲಿ ವಿಭೀಷಣ ಮೊದಲಾದ ಅಸುರರಿಂದಲೂ ಪೂಜಿತವಾದ ಪಾದ ಪಂಕೇಜ ಪಾದ ಕಮಲಗಳುಳ್ಳವನು ವಾಮ ಅತಿ ಮನೋಹರನಾದವನು ವಾಮನ ಪ್ರಿಯರಲ್ಲಿರುವ ಸೌಂದರ್ಯಕ್ಕೆ ನಿಯಾಮಕನಾದ ಪುಟಾಚಿಬ್ರಹ್ಮಚಾರ್ಯ ರೂಪದ ವಾಮನ ರೂಪಿ ಪರಮಾತ್ಮನೇ ಮತ್ತು ಸಂಸಾರಾಮಯ ಔಷಧ ಸಂಸಾರ ಎಂಬ ರೋಗಕ್ಕೆ ಔಷಧಂತೆ ಇರತಕ್ಕಂತಹ ಹೇ ಮಮ ಕುಲಸ್ವಾಮಿ ನನ್ನ ಕುಲಸ್ವಾಮಿಯಾದ ರಾಮ ರಾಮನೇ ಸಂತೈಸೂ ನನ್ನನ್ನು ರಕ್ಷಣೆ ಮಾಡು ಕಾಪಾಡು ಉದ್ಧಾರ ಮಾಡು ಸ್ವಾಮಿ ಯನನು ಈ ರೀತಿಯಾಗಿ ಭಕ್ತಿಯ ಪ್ರಾರ್ಥನೆ ಮಾಡಿದಾಗ ಬಂದು ಒದಗುವನು ಕರುಣಾಳು ನಿಶ್ಚಿತವಾಗಿ ಬಂದು ನಮಗೆ ಒದಗಿ ಸಂರಕ್ಷಣೆ ಮಾಡ್ತಾ ಇದ್ದಾನೆ ರಕ್ಷಣೆ ಮಾಡ್ತಾ ಇದ್ದಾನೆ ರಕ್ಷಿತೀತ್ತೇವ ವಿಶ್ವಾಸಃ ಯೋಗಕ್ಷೇಮಂ ವಹಾಮಿ ಎಂಬ ಮಾತಿನಂತೆ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು ಭಕ್ತಿಯಿಂದ ಜಗನ್ನಾಥದಾಸರು ಹೇಳಿದ ಈ ಎರಡು ಪದ್ಯಗಳನ್ನು ಪ್ರತಿನಿತ್ಯ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡತಾ ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡತಾ ಭಕ್ತಿಯಿಂದ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅವನ ಸ್ತೋತ್ರವನ್ನು ಮಾಡತಾ ನಮ್ಮನ್ನು ರಕ್ಷಣೆ ಮಾಡು ಸ್ವಾಮಿ ಅಂತ ಭಕ್ತಿಯನ್ನು ಪ್ರಾರ್ಥನೆ ಮಾಡತಾ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ಶ್ರೀಮಹಿ ಸೇವಿತ ಪದಂಬುಜ ಭೂಮ ಸದ್ಭಕ್ತೈಕ್ಯ ಪಿತಾಮಹಾಧ್ಯಮಾನಾಸುರಾರ್ಚಿತ ಪಾದ ಪಂಕೇಜ ವಾಮ ವಾಮನ ರಾಮ ಸಂಥಾರಯ ರಾಮ ಸಂಧಾರಾಮಯ ಔಷಧ ಹೇ ಮಮ ಗುಲಸ್ವಾಮಿ సంతైశనలు నలు బంద్వ్వదగువను కరుణాళు శ్రీకృష్ణాస్